ಇತ್ತೀಚೆಗಷ್ಟೆ ಮುಗಳಕೋಡ್ ಪಟ್ಟಣದಲ್ಲಿ ಬಿಜೆಪಿ ಕುಡಚಿ ಮಂಡಲದ ರೈತ ಮೋರ್ಚಾ ಅಧ್ಯಕ್ಷ ಕೆಂಪಯ್ಯ ಅಂಗಡಿ ಅವರಿಂದ ಗೂಂಡಾ ವರ್ತನೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಕುರಿತು ಸ್ಪಷ್ಟನೆ ನೀಡಿರುವ ಕೆಂಪಯ್ಯ ಅಂಗಡಿ ಈ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದಲ್ಲಿ ಇತ್ತೀಚೆಗಷ್ಟೆ ವ್ಯಕ್ತಿ ವಿರೋಣ ಮೇಲೆ ಬಿಜೆಪಿ ಕುಡಚಿ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಕೆಂಪಯ್ಯ ಅಂಗಡಿ ಅವರು ಹಲ್ಲೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ತಮ್ಮ 5 ವರ್ಷದ ಪುರಸಭೆ ಅವಧಿಯಲ್ಲಿ ತಾವು ಏನು ಸಾರ್ವಜನಿಕ ಕೆಲಸ ಮಾಡಿದ್ದೀರಿ ಎಂದು ಕೇಳಿದ ವ್ಯಕ್ತಿ ವಿರೋಣ ಮೇಲೆ ಕೆಂಪಯ್ಯ ಅಂಗಡಿ ಗೂಂಡಾ ವರ್ತನೆ ನಡೆಸಿ ಹಲ್ಲೆ ಮಾಡಿರುವುದಾಗಿ ವರದಿಯಾಗಿತ್ತು ಈ ಕುರಿತು ಸ್ಪಷ್ಟನೆ ನೀಡಿರುವ ಹಲ್ಲೆಗೊಳಗಾದ ವ್ಯಕ್ತಿ ಮಲ್ಲಪ್ಪ ರಾಮಪ್ಪ ಕೊಳಲಿ ನಾನು ನಮ್ಮ ಅಳಿಯ ಕೆಂಪಯ್ಯ ಅಂಗಡಿ ನಮ್ಮ ಮನೆಯ ವ್ಯವಹಾರದಲ್ಲಿ ಸ್ವಲ್ಪ ಗಲಾಟೆಯಾಗಿದ್ದು ನಿಜ ಅದನ್ನು ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರುತ್ತಾರೆ ಇದರ ಬಗ್ಗೆ ಯಾರೂ ತಪ್ಪು ತಿಳಿಯಬಾರದು ಎಂದು ಹೇಳಿದ್ದಾರೆ ಘಟನೆಯ ಕುರಿತು ಸಮರ್ಥನೆ ಮಾಡಿಕೊಂಡಿರುವ ಕುಡಚಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಕೆಂಪಯ್ಯ ಅಂಗಡಿ ನಾವು ಪರಸ್ಪರ ಸಂಬಂಧಿಕರು ನಮ್ಮ ಮನೆಯ ವ್ಯವಹಾರದ ಕುರಿತು ನಾವು ಜಗಳವಾಡಿದ್ದು ನಿಜ ಆದರೆ ಇದಕ್ಕೆ ರಾಜಕೀಯ ಲೇಪನ ಮಾಡಿ ನನ್ನ ಹೆಸರಿಗೆ ಮಸಿ ಬಳಿಯುವ ಷಡ್ಯಂತ್ರ ನಡೆಸಿದ್ದಾರೆ ನಮ್ಮ ಬೆಳವಣಿಗೆಯನ್ನು ಸಹಿಸದ ವ್ಯಕ್ತಿಗಳು ಈ ರೀತಿಯಾದ ಸುಳ್ಳು ಆಪಾದನೆ ಮಾಡುತ್ತಿರುವುದು ಸರಿಯಲ್ಲ ಕಳೆದ 10 ವರ್ಷದಿಂದ ನಾನು ನಮ್ಮ ವಾರ್ಡ್ನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಎಂದು ಹೇಳಿದರು ಈ ವೇಳೆ ಗಂಗಪ್ಪ ಕಾಪ್ಷಿ ಸಿದ್ದಪ್ಪ ಅಂಗಡಿ ಸಾಗರ್ ಬಂಗಿ ಹಾಗೂ ಲಕ್ಕಪ್ಪ ಜೋಡಟ್ಟಿ ಉಪಸ್ಥಿತರಿದ್ದರು ಕೆಂಪಯ್ಯ ಅಂಗಡಿ ಒಂದ ಏನೋ ನಮ್ಮ ಮನಿ ಹಿತ್ತನ ಬದಲಾವಂತ ಜಾಡಿದ್ದು ಅವಾಗ ನನಗೇನು ಸಮಸ್ಯೆ ಇಲ್ಲ ಆದರೂ ಒಂದು ಏನೋ ಒಂದು ವೈರಲ್ ಮಾಡ್ಯಾರೋ ಏನೋ ಆಗೈತಿ ಅದೇನ್ ತಪ್ಪು ತಿಳ್ಕೋಬೇಡಪ್ಪ ಇಲ್ಲಿ ಇಲ್ಲಿ ನಮ್ಮ ಮಗಳು ನಿಂತಾರಲ್ರಿ ಇವರ ನಾವು ಮಣ್ಣೆ ಸ್ವಲ್ಪ ವೈಯಕ್ತಿಕ ಕಾರಣ ಸಲುವಾಗಿ ಇವರು ನಮ್ಮ ಮಾವ ಆಗಬೇಕು ನಾ ಇವ್ರಿಗೆ ಅಳೆ ಆಗಬೇಕು ಸ್ವಲ್ಪ ಅವ್ರ ಮನೆ ಹಿರ್ತಾನ ಸಲುವಾಗಿ ವೈಯಕ್ತಿಕ ಕಾರಣ ಸಲುವಾಗಿ ಅವರು ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಮಾತಾಡಿದಕ್ಕೆ ಸ್ವಲ್ಪ ನಮಗೆ ಅವ್ರಿಗೆ ಗಲಾಟೆ ಆಗಿತ್ತು ಅದನ್ನ ಯಾರೋ ಒಬ್ಬರ ಒಂದು 30 ಸೆಕೆಂಡ್ ವಿಡಿಯೋ ಮಾಡಿದ್ರು ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಡಾಡಕತ್ತೈತಿ ಇವತ್ತು ನಮ್ಮ ಮುಗಳಕೋಡ ಪುರಸಭೆ ಚುನಾವಣೆ ಬಂದೈತ್ರಿ ಈಗ ನಾವು ಬಿಜೆಪಿ ಪಕ್ಷದಿಂದ ಏನೈತಿ ವಾರ್ಡ್ ನಂಬರ್ 21ರಾಗ ಅಭ್ಯರ್ಥಿ ಆಗಿವಿ ಅದ ನಮ್ಮ ವಿರೋಧಿಗಳು ಒಂದು ಇವ್ರ ಹೆಸರು ಕೆಡಿಸ್ಬೇಕು ಅಲ್ಲೆಲ್ಲ ನಾವು ಅಭಿವೃದ್ಧಿ ಕೆಲಸ ಒಂದು 10 ವರ್ಷದಿಂದ ಇವತ್ತು ಅದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಷಯ ಇವತ್ತು ನಮ್ಮ ವಿರುದ್ಧ ಕುತಂತ್ರ ನಡೆದೈತಿ ರಾಜಕೀಯ ಷಡ್ಯಂತ್ರ ನಡೆದೈತಿ ನಮ್ಮ ಬೆಳವಣಿಗೆಯನ್ನು ಸಹಿಸದವ್ರು ಏನ ಆ ಒಂದು ಇವ್ರದ ನಂಬದ ಏನೈತಿ ಒಂದು ವೈಯಕ್ತಿಕ ಜಗಳಾಡಿದಂತ ವಿಡಿಯೋವನ್ನು ಏನೈತಿ ಅದನ್ನ ದುರುಪಯೋಗ ತಕೊಂಡ ಇವತ್ತು ನಮ್ಮ ಹೆಸರು ಕೆಡಿಸ್ಬೇಕಂತೇಳಿ ನಮ್ಮ ಹೆಸರ ನಮ್ಮ ಪಕ್ಷದ ಹೆಸರ ನಮ್ಮ ಸಂಘಟನೆ ಹೆಸರು ಕೆಡಿಸ್ಬೇಕಂತೇಳಿ ಮಾಡಾಕಿತ್ತಾರೋ ದಯಮಾಡಿ ಇವತ್ತು ಇಡೀ ರಾಜ್ಯದ ಜನತೆಗೆ ಹೇಳ್ತೀವಿ ಆ ಒಂದು ಏನು ಸೋಷಿಯಲ್ ಮೀಡಿಯಾದಾಗ ನಾ ಕೆಂಪಯ್ಯ ಅಂಗಡಿ ಅವರಿಂದ ಗುಂಡಾ ವರ್ತನೆ ಅಂತೇಳಿ ಏನು ಬಂದೈತಿ ಅದು ಸತ್ಯಕ್ಕೆ ದೂರ ಐತಿ ದಯಮಾಡಿ ಅದನ್ನು ಯಾರೂ ನಂಬೇಡ್ರಿ ಈಗ ನಮ್ಮ ಮಾವನ ಮಗಳಾಗದಾನು ನಾವಿಬ್ಬರು ಒಂದಾದೀವಿ ಅವ್ರದ ನಮ್ಮ ಮನೆ ಇಬ್ಬರು ಹಚ್ಚಿದೀವಿ ಅದಕ್ಕೇನೈತಿ ದಯಮಾಡಿ ಎಲ್ಲ ಕೈ